ಅಂದರೆ ನೀವು ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡನ್ನೂ ಕೂಡ ಕಲ್ತಿರೋದು. ಸಾಮಾನ್ಯವಾಗಿ ಆ ಉಭಯ ಗಾನ ಪದ್ಧತಿಗಳಲ್ಲಿ ಕಲಿಯೋ ವಿದ್ಯಾರ್ಥಿನಿಯರು ಅಪರೂಪ. ಅದು ಇಲ್ಲ ಅಂತಲ್ಲ, ಆದರೆ ಅಪರೂಪ. ಹೌದು, ನಂಗೆ ಹೆಲ್ಪ್ ಆಗಿದೆ. ನಾನೀಗ ಯಾವ ಥರದ ಒಂದು ಸಂಗೀತದ ಪ್ರಕಾರವನ್ನು ಕೂಡ ಹಾಡೋದಕ್ಕೆ ನನಗೆ ಕಷ್ಟ ಆಗಲ್ಲ ಎಲ್ಲ ಥರ. ಹೌದು, ನೀವು ಈಗಲೂ ಶಾಸ್ತ್ರೀಯ ಸಂಗೀತ ಕಲಿಕೆ ಮುಂದುವರಿಸ್ತಿದ್ದೀರಾ? ಕಲಿಕೆ ಅನ್ನೋದು ಒಂದು ನಿರಂತರವಾದ ಕ್ರಿಯೆ, ಅದು ನಿಂತ ನೀರಾಗ್ಬಿಟ್ರೆ ಕಷ್ಟ. ಹಾಗಾಗಿ ಕಲಿತಾನೆ ಇದ್ದೀನಿ, ಕಲಿತಾನೆ. ಎಷ್ಟು ಕಲಿತರು ಅದು ಸಾಗರದ ಮಹಾಸಾಗರದಲ್ಲಿ ಒಂದು ಸಣ್ಣ ಬಿಂದು ಅಷ್ಟೇ. ಹೌದು ಹೌದು. ಈಗ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮಗಳನ್ನು ನೀವು ಕೊಡ್ತಿದ್ದೀರಾ, ಅಂದರೆ ನೀವು ಕಲಾವಿದಿಯಾಗಿ ಶಾಸ್ತ್ರೀಯ ಸಂಗೀತದ ವೇದಿಕೆಗಳಲ್ಲಿ ಇರಬೇಕು ಅಂತ ಇಷ್ಟಪಡ್ತೀರೋ, ಅಥವಾ ಈಗ ನೀವು ಪ್ರಸಿದ್ಧಿ ಪಡೆದಿರುವ ಸುಗಮ ಸಂಗೀತದ ಒಂದು ವೇದಿಕೆಯಲ್ಲಿ ಇರಬೇಕು ಅಂತ ಇಷ್ಟಪಡ್ತೀರೋ? ನನಗೆ ಆಯ್ಕೆ ನಿಮ್ಮದಾಗಿತ್ತ ಅಥವಾ ಪರಿಸ್ಥಿತಿ ಬೆಳವಣಿಗೆಗಳು ಹಾಗೆ ಬಂದ್ಬಿಡ್ತಾ? ನಾನು ಬೆಳೆದು ಬಂದಿದ್ದು ಅಥವಾ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದು ಸುಗಮ ಸಂಗೀತ ಕ್ಷೇತ್ರದಲ್ಲೇ. ಹಾಗಾಗಿ ನನಗೆ ಬೇರೆ ಏನು ಆಗಬೇಕಂತ ಯೋಚನೆ ನಾನು ತುಂಬ ಇತ್ತೀಚಿನವರೆಗೂ ನಂಗೆ ಬಂದಿರಲಿಲ್ಲ ತಲೆಯಲ್ಲಿ. ಈಗ ಬಹಳಷ್ಟು ಸಲ ಅನಿಸುತ್ತೆ ನಾನು ಇದನ್ನೆಲ್ಲ ಬಿಟ್ಟು ಕ್ಲಾಸಿಕಲ್, ಪ್ಯೂರ್ ಕ್ಲಾಸಿಕಲ್ಗೆ ಹೊರಟೋಗ್ಬಿಡೋಣ ಅಂತ ಅನಿಸುತ್ತೆ. ಬಟ್ ಇಷ್ಟು ದೂರ ಬಂದ ಮೇಲೆ ಸ್ವಲ್ಪ ಕಷ್ಟ. ಬಟ್ ಆಲ್ರೌಂಡರ್ ಆಗಿರೋಕ್ಕೆ ಪ್ರಯತ್ನ ಮಾಡಬಹುದು, ಅದು ಕಷ್ಟ ಅಲ್ಲ. ಮೇನ್ ಅಂದರೆ ತೊಡಗಿಸ್ಕೊಂಡಿರೋದು ಸುಗಮ ಸಂಗೀತ. ಸುಗಮ ಸಂಗೀತ, ದಟ್ ವಾಸ್ ಯುವರ್ ಫಸ್ಟ್ ಬ್ರೇಕ್. ಹೌದು. ಯಾವ ಹಾಡು ಹಾಡಿದ್ರು ಅದರಲ್ಲಿ? ಯಾಕೆಂದ್ರೆ ಕಿನ್ನರಿ ಹಾಡುಗಳೆಲ್ಲ ಮಕ್ಕಳ ಬಾಯಲ್ಲಿ ನಲಿತಾ ಇದಾವೆ. ಬಹಳ ಒಳ್ಳರ್ ನಮ್ಮಿಸು ಏನ್ ಕೇಳಿದ್ರು ಎಸ್ ಎಸ್ ಅಂತ. ಏನ್ ಗೊತ್ತಾ ಅರ್ಚನಾ, ನೀವು ಮಕ್ಕಳ ಗೀತೆಗಳ ಯಾವ ಸ್ಪರ್ಧೆಗೆ ಹೋಗಿ 10 ಮಕ್ಕಳಲ್ಲಿ 8 ಮಕ್ಕಳು ಈ ಹಾಡನ್ನ ಹೇಳ್ತಾರೆ ಅಂದ್ರೆ ಅರ್ಚನಾ ಅದನ್ನ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂತ ಕೂಡ ಅರ್ಥ ಆಗತ್ತೆ. ಹೌದು, ನಾನು ತುಂಬಾ ಮಕ್ಕಳ ಬಾಯಲ್ಲಿ ಕೇಳಿದ್ದೀನಿ. ಹೌದು, ಇದೆಲ್ಲ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಮಕ್ಕಳಿಗೆ ಬಹಳ ಬೇಗ ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ಲಿರಿಕ್ಸು ಸಂಗೀತ ಎರಡೂ ಅಷ್ಟೇ. ಮಕ್ಕಳಿಗೆ ತುಂಬ ಸುಲಭವಾಗಿ ಕಲ್ತು ಬಿಡ್ತವೆ. ಹೌದು, ನಾವು ಕಲಿಕೆ ಗ್ರಹಿಕೆ ಅವ್ರದ್ದು ಬಹಳ ಫಾಸ್ಟ್ ಇರುತ್ತೆ ಅಲ್ಲ. ಸೊ ಇವೆಲ್ಲ ಮಕ್ಕಳಿಗೆ ತುಂಬ ಪ್ರಿಯವಾದ ಗೀತೆಗಳು.